ಸ್ನೇಹಿತರೆ ನಮಸ್ಕಾರ. ಕನ್ನಡದ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರು ಬರೆದಿರುವ ಆರ್ಎಸ್ಎಸ್ ಆಳ ಮತ್ತು ಅಗಲ ಓದು ಸರಣಿಯ ಅಧ್ಯಾಯ ಮೂರು. ಇಂದು ವರ್ತಮಾನದಲ್ಲಿ ಆರ್ಎಸ್ಎಸ್ ಸಂತಾನಗಳಲ್ಲಿ ಒಂದಾದ ಬಿಜೆಪಿಯು ಕೇಂದ್ರದಲ್ಲೂ ಕೆಲವು ರಾಜ್ಯಗಳಲ್ಲೂ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ನಮ್ಮ ಕರ್ನಾಟಕದಲ್ಲೂ ಅಂತೂ ಇಂತೂ ಎಂತೂ ಒಟ್ಟಿನಲ್ಲಿ ಅಧಿಕಾರ ಹಿಡಿದಿದೆ. 1975 ತುರ್ತು ಪರಿಸ್ಥಿತಿ ಕಾಲದಲ್ಲಿ ಇಂದಿರಾಗಾಂಧಿಯವರ ಸರ್ವಾಧಿಕಾರಿ ಆಡಳಿತವನ್ನು ವಿರೋಧಿಸುವ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದ ಆಂದೋಲನದೊಳಗೆ ಬಿಜೆಪಿ ನುಸುಳಿಕೊಂಡಿತು. ಅಂದಿನಿಂದ ಅದರ ಜಾಯಮಾನ ಬೇರೆಯೇ ಆಗಿಬಿಟ್ಟಿತು. ಸಮಾಜದಿಂದ ನಿರಾಕರಣೆಗೆ ಒಳಗಾಗಿದ್ದ ಬಿಜೆಪಿಯು ಸಮಾಜದಲ್ಲಿ ಒಪ್ಪಿತವಾಗತೊಡಗಿತು. ಆ ಸಮಯದಲ್ಲಿ ನೂತನವಾಗಿ ರೂಪಿತವಾಗುವ ಜನತಾ ಪಕ್ಷದಲ್ಲಿ ಸೇರ್ಪಡೆಯಾಗುವ ಮೊದಲು ಜಯಪ್ರಕಾಶ್ ನಾರಾಯಣ್ ಅವರಿಗೆ ಅಂದಿನ ಆರ್ಎಸ್ಎಸ್ ಮುಖ್ಯಸ್ಥರು ಒಪ್ಪಿಗೆ ನೀಡಿ ಇಂದಿನ ಬಿಜೆಪಿಯಾಗಿರುವ ಅಂದಿನ ಜನಸಂಘವು ತಾನು ದ್ವಿಸದಸ್ಯತ್ವ ತೊರೆಯುವುದಾಗಿ ವಚನ ನೀಡಿದ್ದವು. ಈ ಮಾತು ಕೊಟ್ಟವರಲ್ಲಿ ಎಬಿ ವಾಜಪೇಯಿ, ಎಲ್ ಕೆ ಅದ್ವಾನಿಯವರೂ ಜೊತೆಗೆ ಆರ್ಎಸ್ಎಸ್ ಮುಖ್ಯಸ್ಥ ಬಾಳ್ ಸಾಹೇಬ್ ದೇವರಸ್ ಪ್ರಮುಖರು. ಇವರು ಎತ್ತರದ ನಾಯಕರು ಎಂದು ವಿಶ್ವಾಸವಿಟ್ಟಿದ್ದ ಜೆಪಿಯವರು ಅವರ ಮಾತುಗಳನ್ನು ನಂಬಿದ್ದರು. ಆದರೆ ಆರ್ಎಸ್ಎಸ್ ಮೂಲದವರು ಜನತಾ ಪಕ್ಷವಾಗಿ ಎಲ್ಲರ ಜೊತೆಯಾದರೂ ಆರ್ಎಸ್ಎಸ್ ನೊಡನೆ ತನ್ನ ದ್ವಿಸದಸ್ಯತ್ವ ತೊರೆದುಕೊಳ್ಳಲಿಲ್ಲ. ವಚನ ಭ್ರಷ್ಟವಾಯಿತು. ಜೆಪಿಯವರನ್ನು ನಂಬಿಸಿ ದ್ರೋಹ ಮಾಡಿತು. ಜಯಪ್ರಕಾಶ್ ನಾರಾಯಣ್ ಅವರು ತಮ್ಮ ಇಳಿಗಾಲದಲ್ಲಿ ಆರ್ಎಸ್ಎಸ್ ಮೂಲದವರ ದ್ರೋಹವನ್ನು ನೆನೆಸಿಕೊಂಡು ನನಗೆ ವಿಶ್ವಾಸದ್ರೋಹ ಬಗೆದರು ಎನ್ನುತ್ತಾ ಪರಿತಪಿಸುತ್ತಾರೆ. 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣಯ್ಯರನ್ನು ಚಂಡೀಗಢದಲ್ಲಿ ಗೃಹ ಬಂಧನದಲ್ಲಿಟ್ಟಿದ್ದಾಗ ಸರ್ಕಾರ ಜೆಪಿಯವರನ್ನು ಗಮನಿಸುವ ಉಸ್ತುವಾರಿಯಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳಾದ ಎಂ ಜಿ ದೇವದಾಸ್ ಹಯಂ ಅವರನ್ನು ನೇಮಿಸಿರುತ್ತದೆ. ದಿನನಿತ್ಯದ ಒಡನಾಟದಲ್ಲಿ ಅವರು ಜೆಪಿಯವರ ಆತ್ಮೀಯರಾಗಿ ಬಿಡುತ್ತಾರೆ. ಬಿಡುಗಡೆಯಾದ ಮೇಲೂ ಅವರ ಒಡನಾಟ ಮುಂದುವರಿಯುತ್ತದೆ. ಶ್ರೀ ಎಂ ಜಿ ದೇವ ಸಹಾಯಂ ಅವರು ಆಜಾದ್ ಅಶ್ರಫ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಮೇಲ್ಕಂಡ ಉಲ್ಲೇಖಿತ ಮಾತುಗಳು ಬರುತ್ತವೆ. ಇದು ನ್ಯೂಸ್ ಕ್ಲಿಕ್ ಅಂತರ್ಜಾಲ ಪತ್ರಿಕೆಯಲ್ಲಿ ನ್ಯೂಸ್ ಕ್ಲಿಕ್ .in 26 June 2019 ರಂದು ಪ್ರಕಟವಾಗಿದೆ. ಅಲ್ಲಿಂದ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಂಘ ಪರಿವಾರದ ವಂಚನಾ ಪರ್ವ ದೇಶದ ಉದ್ದಗಲಕ್ಕೂ ವ್ಯಾಪಿಸುತ್ತದೆ. ಪಾಕಿಸ್ತಾನವನ್ನು ಶಾಶ್ವತ ಶತ್ರು ರಾಷ್ಟ್ರವಾಗಿ ಬಿಂಬಿಸುತ್ತಾ ಇಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾದರೂ ಅದಕ್ಕೆಲ್ಲ ಪಾಕಿಸ್ತಾನವೇ ಕಾರಣವೆಂದು ಪ್ರಚಾರ ಮಾಡುತ್ತಾ ಪರಸ್ಪರ ಎತ್ತಿ ಕಟ್ಟುತ್ತಾ ಸಮಾಜದಲ್ಲಿ ಭೀತಿ ವಾತಾವರಣ ಉಂಟು ಮಾಡುತ್ತಾ ಕೆಲವು ಸಲ ತಾವೇ ಗಲಾಟೆ ಮಾಡಿ ಅದನ್ನು ಮುಸ್ಲಿಮರ ಮೇಲೆ ಆರೋಪಿಸುತ್ತಾ ಒಟ್ಟಿನಲ್ಲಿ ಎಲ್ಲರ ನೆಮ್ಮದಿ ಕೆಡಿಸಿ ಉಂಟಾದ ಗೊಂದಲ, ಅನುಮಾನ, ದ್ವೇಷದ ವಾತಾವರಣದಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬಂದು ಬಿಟ್ಟಿತು. ಈಗ ನೂರಾರು ಪಂಥಗಳ, ನಾಕಾರು ಧರ್ಮಗಳ ವೈವಿಧ್ಯಮಯ ಸಮೃದ್ಧ ವಿಶಾಲ ಹಿಂದೂ ಧರ್ಮವು ಜಯಪ್ರಕಾಶ್ ನಾರಾಯಣರಂತೆ ತಾನೂ ಮೋಸ ಹೋದೆ ಅಂತ ಪರಿತಪಿಸುವಂತಾಗಿದೆ. ಬಿಜೆಪಿಯು ತಾನು ಅಧಿಕಾರಕ್ಕೆ ಬರುವ ಮೊದಲು ಕೊಟ್ಟ ಮಾತುಗಳೆಷ್ಟು, ತೊಟ್ಟ ವೇಷಗಳೆಷ್ಟು, ಒಂದೇ ಎರಡೇ ವಿದೇಶಗಳಲ್ಲಿ ಭಾರತೀಯರು ಇಟ್ಟಿರುವ ಕಪ್ಪು ಹಣ ತಂದು ಎಲ್ಲ ಭಾರತೀಯರ ಅಕೌಂಟಿಗೆ 15 ಲಕ್ಷ ಹಾಕುತ್ತೇವೆ ಅಂದರು. ಸತ ನರೇಂದ್ರ ದಾಮೋದರ ದಾಸ್ ಮೋದಿಯವರೇ ಅಂದರು. ಯಾರಿಗೆ ಬಂತು? ಬಂದಿದ್ದರೆ ಎಲ್ಲಿಗೆ ಹೋಯಿತು? ಆಮೇಲೆ ಮೋದಿಯವರೇ ವರ್ಷಕ್ಕೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಸುತ್ತೇವೆಂದರು. ಎಂದೂ ಇಲ್ಲದಷ್ಟು ನಿರುದ್ಯೋಗ ಹೆಚ್ಚಿಸಿ ಬಿಟ್ಟರು. ಕೇಳುವವರು ಯಾರು? ರೈತರ ಆದಾಯವನ್ನ ದುಪ್ಪಟ್ಟುಗೊಳಿಸುತ್ತೇವೆಂದರು. ಇರುವ ಆದಾಯವನ್ನಾದರೂ ಉಳಿಯಗೊಳಿಸಲಿಲ್ಲ, ನೆಲ ಕಚ್ಚಿಸಿ ಬಿಟ್ಟರು. ಇವರು ಯಾವುದನ್ನೂ ಉಳಿಯಗೊಳಿಸುತ್ತಿಲ್ಲ. ಸಾರ್ವಜನಿಕ ಸಂಪತ್ತನ್ನ ಖಾಸಗಿಗೆ ಮಾರುತ್ತಾ ಬದುಕುತ್ತಿದ್ದಾರೆ. ವಿದೇಶಿ ಸಾಲವನ್ನು ಎಂದೂ ಇಲ್ಲದಷ್ಟು ಹೆಚ್ಚು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಇವರು ಮರಳಲೇ ಮನೆ ಕಟ್ಟುತ್ತಾ ಬಣ್ಣದ ಮಾತುಗಳನ್ನು ಆಡುತ್ತಾ ಭಾರತವನ್ನ ಪಾಪರ್ ಮಾಡಿಬಿಡುತ್ತಾರೇನೋ ಅನಿಸಿಬಿಡುತ್ತದೆ. ಇವರ ಆಳ್ವಿಕೆಯಲ್ಲಿ ನಿರುದ್ಯೋಗ ಹೆಚ್ಚಾದರೂ ಇವರಿಗೆ ಸಮಸ್ಯೆ ಅಲ್ಲ, ಬೆಲೆ ಏರಿಕೆ ಹೆಚ್ಚಾದರೂ ಇವರಿಗೆ ಸಮಸ್ಯೆ ಅಲ್ಲ,
ಜನಸಮುದಾಯಗಳ ನಡುವೆ ದ್ವೇಷದ ಕಿಡಿ ಹಚ್ಚಿ ಅದರಲ್ಲಿ ಜನ ಕುದಿಯುವಂತೆ ಮಾಡಿ ಪ್ರಜೆಗಳ ಹೊಟ್ಟೆಗೆ ದ್ವೇಷದ ಆಹಾರ ನೀಡಿ ಮಲಗಿಸುತ್ತಿದೆ. ಹೀಗಿದೆ ಇವರ ಆಳ್ವಿಕೆ. ಬಿಜೆಪಿಗೆ ಮತ ನೀಡಿ ಅವರನ್ನು ಅಧಿಕಾರದ ಗದ್ದುಗೆ ಮೇಲೆ ಕೂರಿಸಿ ಮತದಾರರು ಇಂದು ಪರಿತಪಿಸಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಇಂದು ಭಾರತದಲ್ಲಿ ಪ್ರಜೆಗಳ ಪ್ರಭುತ್ವದ ಸ್ಥಿತಿಯು ಗತಿಗೆಟ್ಟಿದೆ. ಪ್ರಜೆಗಳಿಂದ ಆಯ್ಕೆಯಾದ ಪ್ರಜಾಪ್ರತಿನಿಧಿಯು ತನ್ನನ್ನು ಆಯ್ಕೆ ಮಾಡಿದ ಪ್ರಜೆಗಳ ಕಷ್ಟ ಸುಖಕ್ಕೆ ಹಿತಾಸಕ್ತಿಗೆ ನಿಷ್ಠನಾಗಿಲ್ಲ. ಇದಕ್ಕೆ ಕಾರಣ ಭಾರತದ ರಾಜಕೀಯ ಪಕ್ಷಗಳ ಚಹರೆ ನೋಡಿದರೆ, ಒಂದು ಏಕ ವ್ಯಕ್ತಿ ನಿಯಂತ್ರಿತ ಪಕ್ಷ ರಾಜಕಾರಣ, ಎರಡು ಕುಟುಂಬ ನಿಯಂತ್ರಿತ ಪಕ್ಷ ರಾಜಕಾರಣ, ಮೂರು ಸಂವಿಧಾನೇತರ ಸಂಘ ಸಂಘಟನೆ ನಿಯಂತ್ರಿತ ಪಕ್ಷ ರಾಜಕಾರಣ. ಈ ಮೂರೂ ಬಗೆಯ ಪಕ್ಷಗಳು ಭಾರತದಲ್ಲಿ ಒಂದಲ್ಲ ಒಂದು ಕಡೆ ಆಳ್ವಿಕೆ ನಡೆಸುತ್ತಿವೆ. ಈ ಮೂರು ಪ್ರಜಾಪ್ರಭುತ್ವಕ್ಕೆ ಮಾರಕವಾದವುಗಳು. ದೇಶದ ಚುಕ್ಕಾಣಿಯನ್ನ ಸಂವಿಧಾನೇತರ ಸಂಘ ಸಂಘಟನೆ ನಿಯಂತ್ರಿತ ಪಕ್ಷ ಬಿಜೆಪಿ ಹಿಡಿದಿದೆ. ಈ ಮೂರೂ ಪಕ್ಷಗಳಿಂದ ಆಯ್ಕೆಯಾದವರ ನಿಷ್ಠೆಯು ತನ್ನನ್ನು ಆಯ್ಕೆ ಮಾಡಿದ ಮತದಾರರ ಹಿತಕ್ಕಿಂತಲೂ ಹೆಚ್ಚಾಗಿ ತನ್ನ ಪಕ್ಷವನ್ನು ನಿಯಂತ್ರಿಸುವ ವ್ಯಕ್ತಿಗೆ ಕುಟುಂಬಕ್ಕೆ ಇರುವಂತೆ ಸಂವಿಧಾನೇತರ ಸಂಘ ಸಂಘಟನೆ ನಿಯಂತ್ರಿಸುವ ಪಕ್ಷದ ಪ್ರಜಾಪ್ರತಿನಿಧಿಗಳ ನಿಷ್ಠೆ ಆ ಸಂವಿಧಾನೇತರ ಸಂಘಕ್ಕೇನೆ ಹೆಚ್ಚು ಇರುತ್ತದೆ. ಇದು ಪ್ರಜಾಪ್ರಭುತ್ವಕ್ಕೆ ಎಲ್ಲಕ್ಕಿಂತ ಹೆಚ್ಚು ಡೇಂಜರ್. ಇಂದು ಬಿಜೆಪಿಯ ಶಾಸಕ ಸಂಸದ ಸಚಿವರು ಅಥವಾ ಯಾವುದೇ ದೊಡ್ಡ ಸಣ್ಣ ಪುಟ್ಟ ನಾಯಕರ ದಂಡು ನಾ ಮುಂದು ತಾ ಮುಂದು ಎಂಬಂತೆ ತನ್ನ ಬಿಜೆಪಿಯ ರಾಜಕಾರಣವನ್ನು ನಿಯಂತ್ರಿಸುವ ಆರ್ಎಸ್ಎಸ್ ಮೆಚ್ಚಿಸಲು ಅಬ್ಬರಿಸುವುದಕ್ಕೆ ಇದಲ್ಲದೆ ಬೇರೆ ಕಾರಣ ಇರಲಾರದು. ಸಂವಿಧಾನೇತರ ಸಂಘ ನಿಯಂತ್ರಿಸುವ ಪಕ್ಷ ರಾಜಕಾರಣದಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು. ಉದಾಹರಣೆಗೆ, ಬಿಜೆಪಿಗೆ ಬಹುಮತ ತಂದುಕೊಟ್ಟು ಪ್ರಧಾನಿಯಾದ ಮೋದಿಯವರು ಬಲಿಷ್ಠ ನಾಯಕರೆಂಬಂತೆ ಬಿಂಬಿತವಾಗುತ್ತಿದ್ದಾರೆ. ಆದರೆ ಇವರು ಉತ್ಸವ ಮೂರ್ತಿ ಅಷ್ಟೇ, ಆದರೆ ಮೂಲ ದೇವರಾದ ಆರ್ಎಸ್ಎಸ್ ನಾಗಪುರದ ಗುಡಿಯಲ್ಲಿ ಕೂತಿರುತ್ತದೆ. ಉತ್ಸವ ಮೂರ್ತಿ ದೇಶದ ಉದ್ದಗಲಕ್ಕೂ ವಿಜೃಂಭಿಸುತ್ತಿರುತ್ತದೆ, ಜೈ ಜೈ ಅನಿಸಿಕೊಳ್ಳುತ್ತಿರುತ್ತದೆ. ಉತ್ಸವ ಮೂರ್ತಿಗೆ ಬೇಕಾದ ಸಾಮರ್ಥ್ಯ ಎಂದರೆ ಪ್ರದರ್ಶನ ನೀಡುವ ಕಲೆಗಾರಿಕೆ ಹಾಗೂ ತನ್ನ ಆಳ್ವಿಕೆಯಲ್ಲಿ ಸಮಸ್ಯೆಗಳು ಉಲ್ಬಣವಾಗಿ ನಿಯಂತ್ರಣ ತಪ್ಪುತ್ತಿರುವಾಗ ಅದನ್ನು ಭಾವನಾತ್ಮಕವಾಗಿ ತಿರುಗಿಸಿ ಮರೆಮಾಚುವ ಚಾಣಾಕ್ಷತನ ಹಾಗೂ ಜನರನ್ನ ಮರಳು ಮಾಡುವ ಮೋಡಿ ವಿದ್ಯೆ ಹಾಗೂ ಗರ್ಭಗುಡಿ ದೇವರಿಗೆ ಪರಮನಿಷ್ಠೆ, ಇದಿಷ್ಟೇ ಬೇಕಾಗಿರುವುದು, ಇದಿಷ್ಟೇ ಅಲ್ಲವೇ ಎಂದು ಕಾಣುತ್ತಿರುವುದು. ಮತ್ತು ಇಂಥ ಕಡೆ ಪ್ರಜಾಪ್ರಭುತ್ವಕ್ಕೆ ಸಂಭವನೀಯ ಇನ್ನೊಂದು ದುರಂತವೆಂದರೆ ಸಂವಿಧಾನೇತರ ಸಂಘ ನಿಯಂತ್ರಿತ ಪಕ್ಷದ ನಾಯಕತ್ವದ ಪಟ್ಟವು ಗರ್ಭಗುಡಿಯಲ್ಲಿರುವ ದೇವರು ಹೂ ಕೊಟ್ಟಂತೆ ನಿರ್ಧರಿಸಲ್ಪಡುತ್ತದೆ. ಎಲ್ಲವೂ ತೊಗಲುಗೊಂಬೆ ಆಟದಂತೆ. ಹಾಲಿ ನಾಟಕವಾಡುತ್ತಿರುವ ತೊಗಲುಗೊಂಬೆಗಿಂತಲೂ ಇನ್ನೊಂದು ಹೆಚ್ಚು ಬಣ್ಣದ, ಹೆಚ್ಚು ನಿಷ್ಠೆ ಅಥವಾ ಬೇರಿಲ್ಲದೆ ತಾಳಕ್ಕೆ ಕುಣಿಯುವ, ಹೆಚ್ಚು ಮರುಳು ಮಾಡುವ ಹೊಸ ತೊಗಲುಗೊಂಬೆ ಸಿಕ್ಕರೆ ಅದು ರಂಗ ಪ್ರವೇಶ ಮಾಡುತ್ತದೆ, ಅದು ನಾಯಕ ಆಗುತ್ತದೆ. ಮೊದಲು ನಾಯಕ ಆಟ ಆಡಿದ್ದು ಮೂಲೆಗೆ ಎಸೆಯಲ್ಪಡುತ್ತದೆ. ತಾಳಕ್ಕೆ ಕುಣಿಯದ ಯಾವ ಬಲಿಷ್ಠ ನಾಯಕರು ಇಲ್ಲಿ ಹೆಚ್ಚು ದಿನ ಉಳಿಯಲಾರರು. ಪ್ರಜೆಗಳಿಂದ ಆಯ್ಕೆಯಾದವರ ಪರಿಸ್ಥಿತಿಯೇ ಹೀಗಾದರೆ ಇದು ಘನಘೋರ. ಪ್ರಜಾಪ್ರಭುತ್ವಕ್ಕೆ ಇದೇ ಎಲ್ಲಕ್ಕಿಂತಲೂ ತುಂಬಾ ಅಪಾಯಕಾರಿ ಬೆಳವಣಿಗೆ. ಇವೆಲ್ಲ ಕೂಡಿಕೊಂಡು ಜನಜೀವನ ಘನಘೋರವಾಗಿದೆ. ಸಂವಿಧಾನೇತರ ಸಂಘ ಸಂಘಟನೆ ನಿಯಂತ್ರಿತ ಪಕ್ಷವಾದ ಬಿಜೆಪಿಯ ನೇತಾರ ದೇಶದ ಪ್ರಧಾನಿಗೆ ಸಾಮರ್ಥ್ಯ ಇದ್ದಿದ್ದರೆ ನಿರುದ್ಯೋಗ ಕಮ್ಮಿಯಾಗುತ್ತಿತ್ತು, ಬೆಲೆ ಏರಿಕೆ ನಿಯಂತ್ರಣದಲ್ಲಿರುತ್ತಿತ್ತು, ಸಾರ್ವಜನಿಕ ಸಂಪತ್ತನ್ನ ಮಾರುತ್ತಾ ಸರ್ಕಾರ ನಡೆಸುತ್ತಿರಲಿಲ್ಲ, ವಿದೇಶಿ ಸಾಲ ಹೆಚ್ಚು ಮಾಡುತ್ತಿರಲಿಲ್ಲ, ಭಾರತದ ಸ್ವಾಯತ್ತ ಸಂಸ್ಥೆಗಳ ಹಲ್ಲು ಉಗುರು ಕಿತ್ತು ನಿಸ್ತೇಜಗೊಳಿಸುತ್ತಿರಲಿಲ್ಲ. ಪ್ರಧಾನಿ ಮೋದಿ ದುನಿಯಾದಲ್ಲಿ ಕೊರೋನಾಕ್ಕೆ ಮೊದಲು 2020ರಲ್ಲಿ ಗುಜರಾತ್ನ ಅಂಬಾನಿಯವರ ಒಟ್ಟು ಸಂಪತ್ತು 2.86 ಲಕ್ಷ ಕೋಟಿ ಇತ್ತು. ಕೇವಲ ಎರಡೇ ವರ್ಷಗಳಲ್ಲಿ ಅದು 8.03 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ. ಹೀಗೆಯೇ ಗುಜರಾತ್ನ ಅದಾನಿಯವರ ಒಟ್ಟು ಸಂಪತ್ತು ಕೊರೋನಾಕ್ಕೆ ಮೊದಲು 2020ರಲ್ಲಿ 69,000 ಕೋಟಿಗಳಷ್ಟು ಇತ್ತು. ಅಂದರೆ ಅಂಬಾನಿಯ ಸಂಪತ್ತಿನ ಕಾಲು ಭಾಗದಲ್ಲಿ ಕಾಲು ಭಾಗವೂ ಇರಲಿಲ್ಲ. ಹೀಗಿದ್ದ ಅದಾನಿಯವರ ಸಂಪತ್ತು ಕೇವಲ 2 ವರ್ಷಗಳಲ್ಲಿ 7.80 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿದೆ.
ಒಂದೇ ಎರಡೇ ಭಾರತವು ಭೀಕರ ಅಸಮಾನತೆ ಅಸಮತೋಲನಗಳಿಂದ ಸೂತ್ರ ಕಿತ್ತ ಪಟದಂತೆ ಗೋತಾ ಹೊಡೆಯುತ್ತಾ ಹಾರಾಡುತ್ತಿದೆ. ಆದರೂ ಸಂಪತ್ತು ಉಳ್ಳವರಿಗೆ ಸರ್ಕಾರದ ಎಲ್ಲ ರಿಯಾಯಿತಿ ತೆರಿಗೆಯಲ್ಲೂ ಕಡಿತ, ಅವರ ಹಿಂತಿರುಗಿಸಿದ ಸಹಸ್ರಾರು ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿ, ಅಂದರೆ ಹಿಂತಿರುಗಬಾರದ ಆ ಸಾಲ ಮುಂದೊಂದು ದಿನ ಬರುತ್ತದೆಂದು ಅದರ ಲೆಕ್ಕಾಚಾರವನ್ನು ಪಕ್ಕಕ್ಕಿಟ್ಟು ಮತ್ತೆ ಅವರಿಗೆ ಸಾಲಕ್ಕೆ ಅವಕಾಶ ಕಲ್ಪಿಸುವುದೇ ಮುಂತಾದ ಬಗ್ಗೆ ಮಾತ್ರ ಈ ಸರ್ಕಾರ ಇದೆಯೇನೋ ಅನಿಸುತ್ತದೆ. ಈ ಸರ್ಕಾರ ಯಾರಿಗಾಗಿ ಇದೆ? ಇಡೀ ಭಾರತ ಜನತೆ ಈಗ ತಲೆ ಮೇಲೆ ಕೈ ಹೊತ್ತು ಚಿಂತಿಸಬೇಕಾಗಿದೆ. ಆದರೆ ಶತಾಯ ಗತಾಯ ಏನೇ ಆಗಲಿ, ಪ್ರಜೆಗಳ ಸಮಸ್ಯೆಗಳಿಂದ ತತ್ತರಿಸುತ್ತಿರಲಿ, ಏನೇ ಬರಲಿ ಅಥವಾ ಏನೇ ಆಗಲಿ, ದೇಶ ಧೂಳಿಪಟವಾದರೂ ಸರಿಯೇ, ಆದರೆ ಸಂವಿಧಾನೇತರ ಸಂಘ ನಿಯಂತ್ರಿತ ಪಕ್ಷ ಬಿಜೆಪಿಯು ದೇಶ ಪ್ರೇಮ ಜಪಿಸುತ್ತಾ ತರುತ್ತಿರುವ ಕಾನೂನುಗಳು ತಿದ್ದುಪಡಿಗಳು, ಅದರಲ್ಲಿ ಮಾತ್ರ ಚಾತುರ್ವರ್ಣ ಪದ್ಧತಿ, ಮನೋಧರ್ಮಶಾಸ್ತ್ರ ಸುಳುವಿಕೆ, ಭಾರತ ಸಂವಿಧಾನದ ಧ್ವಂಸ, ಇಸ್ಲಾಂ ಕ್ರಿಶ್ಚಿಯನ್ ಅಸಹನೆ ಜೊತೆಗೆ ಆರ್ಯನ್ ಶ್ರೇಷ್ಠತೆ ಇವು ಇದ್ದಿರಲೇಬೇಕು. ಇವು ಹುಡುಕಿದರೆ ಸಿಗುತ್ತಾ ಹೋಗುತ್ತವೆ. ಈಗಾಗಲೇ ಕರ್ನಾಟಕದಲ್ಲಿ ತಂದಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ಕಾಯ್ದೆ ಮೇಲ್ನೋಟಕ್ಕೆ ಇದು ಏನೋ ಒಂದು ಕಾಯ್ದೆ ಎಂಬಂತಿದೆ. ಇದರ ಹೊಟ್ಟೆ ಬಗೆದು ನೋಡಿದರೆ ಒಳಗೆ ಭಾರತ ಸಂವಿಧಾನದ ಧ್ವಂಸ ಹಾಗೂ ಮನೋಧರ್ಮಶಾಸ್ತ್ರದ ಪ್ರತಿಷ್ಠಾಪನೆ ಇದೆ. ಸಂವಿಧಾನದ ಪ್ರಕಾರ ಇರುವ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಮಾತನಾಡುತ್ತೇವೆ, ಆದರೆ ಆರ್ಎಸ್ಎಸ್ಗೆ ಸ್ವಾತಂತ್ರ್ಯದ ಅರ್ಥವೇ ಬೇರೆ. ಆರ್ಎಸ್ಎಸ್ನ ಗುರುಜಿ ಗೋಲ್ವಾಲ್ಕರ್ ಅವರು ನಮ್ಮ ರಾಷ್ಟ್ರೀಯ ಜೀವನ ಮೌಲ್ಯವನ್ನು ಎಂದರೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿ ಪ್ರಸಾರ ಮಾಡುವುದೇ ಸ್ವತಂತ್ರತೆಯ ಅಸ್ತಿತ್ವಕ್ಕೆ ಮೂಲ ಸ್ಫೂರ್ತಿ ಎಂಬುದು ನಮ್ಮ ಚಾರಿತ್ರಿಕ ಸಂಪ್ರದಾಯದ ದೃಷ್ಟಿ ಎಂದು ತಮ್ಮ ಚಿಂತನಗಂಗ ಕೃತಿಯಲ್ಲಿ ಹೇಳುತ್ತಾರೆ. ಆರ್ಎಸ್ಎಸ್ ಸಂತಾನ ಬಿಜೆಪಿಗೆ ಅವರ ಗುರು ಗೋಲ್ವಾಲ್ಕರ್ ಅವರ ಮಾತೇ ಸಂವಿಧಾನವಾಗಿದೆ. ಇಲ್ಲಿ ಗೋಲ್ವಾಲ್ಕರ್ ಚಿಂತನೆಯ ಧರ್ಮ ಅಂದರೆ ಅಸಂಖ್ಯ ವೈವಿಧ್ಯಮಯ ಹಿಂದೂ ಪ್ರಭೇದಗಳಲ್ಲಿ ಇದು ಕೇವಲ ಚಾತುರ್ವರ್ಣ ಪ್ರತಿಪಾದಿಸುವ ಅಲ್ಪ ಹಿಂದೂ ಗುಂಪು ಎನ್ನುವುದನ್ನು ನಾವು ಗುರುತಿಸಬೇಕು. ಹಾಗೂ ಈ ಅಲ್ಪ ಹಿಂದೂ ಪ್ರಭೇದವೇ ಧರ್ಮ ಅನಿಸಿಕೊಂಡು ಬಿಟ್ಟರೆ ಅದು ಧರ್ಮವೇ ಅಥವಾ ಅಧರ್ಮವೇ ಇದನ್ನು ಪ್ರಶ್ನಿಸಬೇಕು. ಹಾಗೂ ಶ್ರೀ ಗೋಲ್ವಾಲ್ಕರ್ ಹೇಳುವುದೇ ಧರ್ಮವಾದರೆ ಭಾರತ ಸಂವಿಧಾನ ನೀಡಿರುವ ವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯಗಳ ಗತಿ ಏನಾಗಬೇಕು? ಇದಲ್ಲದೆ ಈ ಹಿಂದೆ ಚಾತುರ್ವರ್ಣ ಸಾಮಾಜಿಕ ಪದ್ಧತಿಯಲ್ಲಿ ಭಾರತದ ಬಹುಸಂಖ್ಯಾತರಾದ ಸೂತ್ರರು ಅನಿಸಿಕೊಂಡಿದ್ದವರು ಮತ್ತೆ ಸೂತ್ರರೇ ಆಗಬೇಕೇ? ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರ ಸೇವಕರಾಗಿ ಜೀವನ ಸವೆಸಬೇಕೇ? ನಾವು ತುಂಬಾ ಗಂಭೀರವಾಗಿ ಇವುಗಳಿಗೆ ಮುಖಾಮುಖಿಯಾಗಬೇಕಾಗಿದೆ. ಇಲ್ಲೂ ಅಷ್ಟೇ, ಗೋಲ್ವಾಲ್ಕರ್ ಅವರು ತಮ್ಮ ಚಿಂತನ ಗಂಗಾದಲ್ಲಿ ಸಂವಿಧಾನದಲ್ಲಿರುವ ಒಕ್ಕೂಟ ವ್ಯವಸ್ಥೆಯನ್ನು ಹೂತು ಹಾಕಬೇಕೆನ್ನುತ್ತಾರೆ. ಆರ್ಎಸ್ಎಸ್ ಸಂತಾನ ಬಿಜೆಪಿ ಆಳ್ವಿಕೆಯು ಒಕ್ಕೂಟ ವ್ಯವಸ್ಥೆಯನ್ನು ಒಂದೇ ಏಟಿಗೆ ಹೂತು ಹಾಕಿಬಿಟ್ಟಿತು ಜಿಎಸ್ಟಿ ತರುವ ಮೂಲಕ. ಮೇಲ್ನೋಟಕ್ಕೆ ಜಿಎಸ್ಟಿ ಅನ್ನುವುದು ಕೂಡ ಯಾವುದೋ ಒಂದು ಆರ್ಥಿಕ ಸುಧಾರಣೆ ಪದ್ಧತಿ ಎಂಬಂತೆ ಕಾಣಿಸುತ್ತದೆ. ಆದರೆ ಪರಿಣಾಮದಲ್ಲಿ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳು ಜಿಎಸ್ಟಿಗೆ ಒಪ್ಪಿ ತಮ್ಮ ಜುಟ್ಟನ್ನು ಕೇಂದ್ರಕ್ಕೆ ಕೊಟ್ಟಂತೆ ಆಯಿತು. ರಾಜ್ಯಗಳು ತನ್ನ ಸಂಪತ್ತನ್ನ ಕೇಂದ್ರದ ಪದತಲದಲ್ಲಿಟ್ಟು ತಾನೇ ಕೇಂದ್ರದ ಭಿಕ್ಷೆ ಬೇಡುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಅಂತೂ ಕೇಂದ್ರ ಬಿಜೆಪಿ ಸರ್ಕಾರವು ತನ್ನ ಗುರು ಗೋವಾಲ್ಕರ್ ಅವರಿಗೆ ಒಕ್ಕೂಟ ವ್ಯವಸ್ಥೆಯನ್ನು ಹೂತು ಹಾಕುವುದರ ಮೂಲಕ ಗುರುದಕ್ಷಿಣೆ ನೀಡಿತು. ಭಾರತ ಸಂವಿಧಾನದ ಬಹುಮುಖ್ಯ ವ್ಯವಸ್ಥೆಯಾದ ಒಕ್ಕೂಟ ಸ್ವರೂಪದ ಪ್ರಾಣ ತೆಗೆಯುವ ಮೂಲಕ, ಹಾಗೆ ಸಂಸ್ಕೃತವನ್ನು ಸಂಪರ್ಕ ಭಾಷೆ ಮಾಡುವ ಗುರಿ ತಲುಪಲು ಮೊದಲ ಹಂತವಾಗಿ ಹಿಂದಿಯನ್ನು ಸಂಪರ್ಕ ಭಾಷೆ ಮಾಡುವ ಸಂಚು ಇಣುಕಿ ನೋಡುತ್ತಿದೆ. ಇದು ಏಕ ರಾಷ್ಟ್ರ, ಏಕ ಭಾಷೆ, ಏಕ ಜನಾಂಗದ ಹಿರಿಮೆ, ಏಕನಾಯಕ ಇತ್ಯಾದಿ ಬಹುತ್ವ ವಿರೋಧಿ ಹಿಡನ್ ಅಜೆಂಡಾದ ಒಂದೊಂದೇ ಹೆಜ್ಜೆಗಳು. ಇನ್ನು ಶಿಕ್ಷಣಕ್ಕೆ ಬಂದರೆ ಇಲ್ಲೂ ಅದೇ ಕಥೆಯೇ. ಆರ್ಎಸ್ಎಸ್ ಮೊದಲು ಕೈ ಹಾಕುವುದು ಶಿಕ್ಷಣ ಮತ್ತು ಇತಿಹಾಸದ ಕುತ್ತಿಗೆಗಳಿಗೆ. ಇವರ ದ್ವೇಷ ಹೇಗಿದೆ ಅನ್ನುವುದಕ್ಕೆ ಉದಾಹರಣೆ ಎಂದರೆ, 6ನೇ ತರಗತಿ ಪಠ್ಯದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಅನೇಕ ಹೋರಾಟಗಳನ್ನು ನಡೆಸಿದನು. ಫ್ರೆಂಚರ ಜೊತೆಯಲ್ಲಿ ಸಂಧಾನ ನಡೆಸಿ ಬ್ರಿಟಿಷರನ್ನು ದೇಶದಿಂದ ಹೊರಹಾಕಲು ಟಿಪ್ಪು ಸುಲ್ತಾನ್ ಪ್ರಯತ್ನಿಸಿದ ಎಂಬ ಅಂಶವನ್ನು ಕೈಬಿಡಲಾಗಿದೆ. ಹಾಗೆ
ಟಿಪ್ಪುವಿನ ರೇಷ್ಮೆ ವ್ಯವಸಾಯ ಭೂ ಸುಧಾರಣೆ ರೈತರಿಗೆ ಕಂತಿನ ಮೂಲಕ ಸಾಲ ಒದಗಿಸಿದ್ದು ಟಂಕಶಾಲೆ ನಿರ್ಮಾಣ ಇತ್ಯಾದಿಗಳನ್ನು ಕೈಬಿಟ್ಟಿದೆ. ಹಾಗೆ 6ನೇ ತರಗತಿ ಪಠ್ಯದಲ್ಲಿ ಹೊಸ ಧರ್ಮಗಳು ಉದಯ. ಈ ಪಠ್ಯದಲ್ಲಿದ್ದ ಜೈನ ಬೌದ್ಧ ಇವು ಧರ್ಮಗಳು ಎನ್ನುವುದನ್ನು ಸಹಿಸದೆ ಕರ್ನಾಟಕ ಸರ್ಕಾರವು ಈಗ ಅದನ್ನು ಜೈನ ಮತ್ತು ಬೌದ್ಧ ಮತಗಳು ಎಂದು ತಿರುಚಿ 8ನೇ ತರಗತಿಗೆ ಪಠ್ಯ ಮಾಡಿದೆ. ಭಾರತದ ನಿಜವಾದ ಧರ್ಮಗಳಾದ ಜೈನ ಬೌದ್ಧ ಸಿಖ್ಖ ಲಿಂಗಾಯತ ಧರ್ಮಗಳು ಈ ಅಲ್ಪ ಚಾತುರ್ವರ್ಣದ ಹಿಂದೂ ಪ್ರಭೇದಕ್ಕೆ ನುಂಗಲಾರದ ತುತ್ತುಗಳಾಗಿವೆ. ಭಾರತದಲ್ಲಿರುವ ಚಾತುರ್ವರ್ಣವನ್ನು ನಿರಾಕರಿಸುವ ನಿಜ ಧರ್ಮಗಳ ಹುಟ್ಟಡಗಿಸಲು ಆರ್ಎಸ್ಎಸ್ ಸತತ ಶ್ರಮಿಸುತ್ತಿದೆ. ಈ ಪುಟ್ಟ ಪರಿಷ್ಕರಣೆಯು ಈಗಲ್ಲದಲ್ಲ, 1998ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬಂದಾಗ ಭಾರತ ಒಕ್ಕೂಟ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾಕ್ಟರ್ ಮುರಳಿ ಮನೋಹರ್ ಜೋಶಿಯವರು ಶಿಕ್ಷಣದಲ್ಲಿ ಪೌರೋಹಿತ್ಯ ಹಾಗೂ ಕರ್ಮಕಾಂಡವನ್ನು ಪಠ್ಯ ವಿಷಯವಾಗಿ ಜಾರಿಗೆ ತಂದರು. ಇವರ ಕಾಲದಲ್ಲಿ ವೈಜ್ಞಾನಿಕ ಖಗೋಳಶಾಸ್ತ್ರ ಶಾಸ್ತ್ರಕ್ಕೆ ಬದಲಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಲು ಪ್ರಾರಂಭಿಸಿದರು. ಗಂಡು ಸಂತಾನವನ್ನು ಪಡೆಯಲು ಪುತ್ರಕಾಮೇಷ್ಟಿ ಯಜ್ಞವನ್ನು ನಡೆಸುವುದು ಹೇಗೆಂಬುದರ ಕಲಿಕೆ ಆರಂಭಿಸಲಾಯಿತು. ಅಂದರೆ ಇವರು ಮಕ್ಕಳ ತಲೆಯಲ್ಲಿ ವಿಚಾರಹೀನ ನಂಬಿಕೆಗಳನ್ನು ಮತ್ತು ಮೌಢ್ಯಗಳನ್ನು ತುರುಕುತ್ತಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗುವ ಮಕ್ಕಳಿಗೆ ವಿವೇಚನಾ ಶಕ್ತಿ ಬೇಕಾಗಿಲ್ಲ ಎನ್ನುವ ಗೋಲ್ವಾಲ್ಕರ್ ಮಾತಿನಂತೆ ಅಧಿಕಾರ ಸಿಕ್ಕಾಗ ಶಿಕ್ಷಣದಲ್ಲೂ ಮಾಡಲು ಹೊರಟಿದ್ದಾರೆ. ಹೀಗೆಯೇ ಇತ್ತೀಚೆಗೆ ಸಿಬಿಎಸ್ಇ ಸಿಲೆಬಸ್ನಲ್ಲಿ ಹಲವಾರು ಪಠ್ಯ ವಿಷಯಗಳನ್ನು ತೆಗೆದುಹಾಕಿದೆ. ಅದರಲ್ಲಿ 10ನೇ ತರಗತಿಯ ಪಠ್ಯಕ್ರಮದಿಂದ ಪ್ರಜಾಪ್ರಭುತ್ವ ಮತ್ತು ವೈವಿಧ್ಯತೆ, ಕೃಷಿ ಮೇಲೆ ಜಾಗತೀಕರಣದ ಪ್ರಭಾವ, ಜನಪ್ರಿಯ ಚಳವಳಿಗಳು ಮತ್ತು ಕೋಮುವಾದ ಹೀಗೆ ಅನೇಕ ಪಠ್ಯಗಳನ್ನು ತೆಗೆದುಹಾಕಿದೆ. ಈ ರೀತಿ ತೆಗೆಸುವುದಕ್ಕಾಗಿಯೇ ಆರ್ಎಸ್ಎಸ್ ತನ್ನ ಒಂದು ಮರಿ ಸಂತಾನವನ್ನು ಹುಟ್ಟುಹಾಕಿದೆ. ಅದರ ನಾಮಧೇಯ ಶಿಕ್ಷಾ ಸಂಸ್ಕೃತಿ ಉತ್ಥಾನ್ ನ್ಯಾಸ್ ಅಂತ. ಇದು NCERT ಮೇಲೆ 1984ರ ಸಿಖ್ ಕಲಭೆಗಳ ಬಗ್ಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕ್ಷಮೆಯಾಚಿಸಿ ದೊಡ್ಡತನ ತೋರುವುದನ್ನು ಮತ್ತು 2002ರ ಗುಜರಾತ್ ಗಲಭೆಯಲ್ಲಿ ಸುಮಾರು 2000 ಮುಸ್ಲಿಮರ ಹತ್ಯೆ ನಡೆದಿತ್ತೆಂಬ ವಾಕ್ಯಗಳನ್ನು ಪಠ್ಯಗಳಿಂದಲೇ ಕೈಬಿಡಬೇಕೆಂದು ಒತ್ತಡ ಹೇರುತ್ತಲೇ ಇದೆ. ಹೀಗಿದೆ ಇವರ ಕರಾಮತ್ತು. ಕಣ್ಣಿಗೆ ಕಂಡದ್ದನ್ನೇ ನಾಪತ್ತೆ ಮಾಡುವ ಇವರು ಇನ್ನು ಕಾಣದ ಗತಕಾಲವನ್ನ ಏನೇನು ಮಾಡುತ್ತಾರೋ ಏನೋ ಕಥೆಯೋ. ಹೀಗೆ ಮುಂದುವರಿದರೆ ಭಾರತದ ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖರಾದ ಆರ್ಎಸ್ಎಸ್ ಸಂಸ್ಥಾಪಕ ಹೆಡ್ಗೇವಾರ್ ಅವರನ್ನು ಹಾಗೆ ಬ್ರಿಟಿಷರಿಗೆ ಕ್ಷಮೆಯಾಚನೆ ಪತ್ರ ಬರೆದುಕೊಟ್ಟು ಜೈಲಿನಿಂದ ಬಿಡುಗಡೆಯಾದ ವ್ಯಕ್ತಿ ಇಂದು ವೀರ ಪಟ್ಟದಲ್ಲೇ ರಾರಾಜಿಸುತ್ತಿರುವ ವಿಡಿ ಸಾವರ್ಕರ್ ಅವರನ್ನು ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಎಂದು ಬಿಂಬಿಸಿ ಮುಂದೆ ಪಠ್ಯಗಳಲ್ಲಿ ಓದಬೇಕಾಗಿ ಬರಲೂಬಹುದು. ಅಷ್ಟೇ ಏಕೆ, ಗಾಂಧಿಯನ್ನು ಕೊಂದ ಗೋಡ್ಸೆಯನ್ನು ಹಿಂದೂ ಧರ್ಮ ರಕ್ಷಕನೆಂದು ಪುರಾಣವೂ ಹುಟ್ಟಿಕೊಳ್ಳಬಹುದು. ಆರ್ಎಸ್ಎಸ್ ಪರಿಹಾರವು ಏನೇನು ಹುಟ್ಟಿಸುತ್ತವೋ ಅದೇನು ಕಥೆಯೋ, ಎಷ್ಟಂತ ಹೇಳುವುದು. ಇನ್ನು ಆರ್ಎಸ್ಎಸ್ ಆರ್ಯನ್ ಶ್ರೇಷ್ಠ ತಳಿಯ ಗೀಳು ರೋಗ ನೋಡಿದರೆ ಸಾಕೇನೋ. ಆದಿವಾಸಿಗಳು ಮೂಲ ನಿವಾಸಿಗಳು ಎಂದು ಈ ಹಿಂದೆಲ್ಲ ಇದ್ದ ಹೆಸರನ್ನು ಅಳಿಸಿ ಹಾಕಿ ಈ ಆರ್ಎಸ್ಎಸ್ ವನವಾಸಿ ಹೆಸರನ್ನು ಚಾಲ್ತಿಗೆ ತರುತ್ತಿದೆ. ಮೂಲ ನಿವಾಸಿಗಳಿಂದ ಎಲ್ಲವನ್ನೂ ಕಿತ್ತುಕೊಂಡ ಪರಂಪರೆ ಇವರು ಅವರ ಹೆಸರನ್ನು ಕಿತ್ತುಕೊಳ್ಳಲು ನೋಡುತ್ತಿದೆ. ಕಾರಣ ಇಷ್ಟೇ, ಮೂಲ ನಿವಾಸಿಗಳು ಎಂದು ಚಾಲ್ತಿಯಲ್ಲಿ ಇದ್ದಷ್ಟು ದಿನ ಇವರಿಗೆ ತಾವು ಹಿಂದೂ ಸ್ಥಾನಕ್ಕೆ ಹೊರಗಿಯರೇನೋ ಅನಿಸುತ್ತಲೇ ಇರುತ್ತದೆ. ಇದಕ್ಕೆ ಸರಿಯಾಗಿ ಇತ್ತೀಚಿನ ರಾಖಿ ಗಡಿಯಲ್ಲಿ ನಡೆದ DNA ಅಧ್ಯಯನದಲ್ಲಿ ಹರಪ್ಪ ನಾಗರಿಕತೆಯ ಪ್ರಾಚೀನ ಪಡೆಯುಳಿಕೆಯ DNA ಪ್ರಕಾರ ಈ ಸಿಂಧೂ ನಾಗರಿಕತೆಯ ಜನರ ವಂಶಾವಳಿಗಳ ಒಳಗೆ ಆರ್ಯ ಅಥವಾ ವೈದಿಕ ವಂಶಾವಳಿ ಇಲ್ಲ ಎಂಬುದು ಜಗಜ್ಜಾಹಿರು ಆಗಿದೆ. ಇದಕ್ಕೆ ಬೆಚ್ಚಿದ ಆರ್ಎಸ್ಎಸ್ ಸಿಂಧೂ ನಾಗರಿಕತೆ ಅನ್ನುವುದರ ಬದಲು ಸರಸ್ವತಿ ನಾಗರಿಕತೆ ಎಂದು ಚಾಲು ಮಾಡುತ್ತಿದ್ದಾರೆ. ಆಯ್ತು, ಆರ್ಯರು ಹೊರಗಡೆಯಿಂದ ಬಂದವರು ಎಂದರೆ ತಾನೇ ಏನಾಯಿತು? ಭಾರತದ ಭೂಮಿಯು ತನ್ನಲ್ಲಿ ಹುಟ್ಟಿದ ಕಂದಮ್ಮಗಳನ್ನು ತನ್ನದೆಂದು ಅಪ್ಪಿಕೊಳ್ಳುತ್ತದೆ. ಜೊತೆಗೆ ಭಾರತದಲ್ಲಿ ದ್ರಾವಿಡ, ಆರ್ಯನ್, ಇಸ್ಲಾಂ, ಕ್ರಿಶ್ಚಿಯನ್ ಮುಂತಾದ ರಕ್ತಗಳೆಲ್ಲವೂ ಬೇರ್ಪಡಿಸಲಾಗದಂತೆ ಬೆರೆತು ಹೋಗಿದೆ. ಹೀಗಿರುವಾಗ ಆರ್ಎಸ್ಎಸ್ಗೆ ನೆಮ್ಮದಿಯಿಂದ ಇರಲು ಏನಾಗಿದೆ? ವರ್ತಮಾನದಲ್ಲಿ ಬದುಕಲು ಏನಾಗಿದೆ? ಆರ್ಯನ್ ತಳಿಯ ಗೀಳು ರೋಗಕ್ಕೆ ಆರ್ಎಸ್ಎಸ್ ಸಿಲುಕಿ ನಲುತ್ತಿರುವ ರೋಗಿಷ್ಠ ಅನಿಸುತ್ತದೆ.
ಮತ್ತು ಹೇಳುವುದಾದರೆ ಹಿಜಾಬ್ ಹಲಾಲ್ ಮಾರಾಟ ನಿಷೇಧ ಆಜಾನ್ ಮುಂತಾದವುಗಳಲ್ಲಿ ದಾಂಧಲೆ ಎಬ್ಬಿಸುತ್ತಿರುವ ಶ್ರೀರಾಮ ಸೇನೆ ಬಜರಂಗ ದಳ ಹುಡುಗರು ಯಾರು? ಇವರೆಲ್ಲ ಹೆಚ್ಚಾಗಿ ತಳ ಸಮುದಾಯದ ತರುಣ ಶಕ್ತಿಯಲ್ಲವೇ? ಇವರ ಶಕ್ತಿಗೆ ತಕ್ಕಂತೆ ಉದ್ಯೋಗ ನೀಡಿ ದೇಶವನ್ನು ಅಭಿವೃದ್ಧಿ ಮಾಡಬೇಕಿತ್ತಲ್ಲವೇ? ಆರ್ ಎಸ್ ಎಸ್ ಸಂತಾನ ಬಿಜೆಪಿ ಆಳ್ವಿಕೆಗೆ ಇದಾವುದೂ ಬೇಕಾಗಿಲ್ಲ. ಆರ್ ಎಸ್ ಎಸ್ ಬಿಜೆಪಿಗೆ ಶೂದ್ರರು ಕಾಲಾಳುಗಳಾಗಬೇಕು, ಅತಂತ್ರ ಸ್ಥಿತಿಯಲ್ಲೇ ಇರಬೇಕು, ಮತ್ತೆ ಇವರು ಚಾತುರ್ವರ್ಣದ ಪದ್ಧತಿಯಂತೆ ಸೇವಕರಾಗಿ ಉಳಿಯಬೇಕೆಂಬುದು ಸದ್ದಿಲ್ಲದೆ ಜರುಗುತ್ತಿದೆ. ಹಾಗೆ ಗುತ್ತಿಗೆ ನೌಕರರ ಸ್ಥಿತಿಯೂ ಇದೇ ಅಲ್ಲವೇ? ಹಾಗೆ ಭೂ ಸುಧಾರಣೆ ತಂದು ಉಳುವವನೇ ಹೊಲದೊಡೆಯ ಕಾಯ್ದೆ ಕಿತ್ತು ಹಾಕುತ್ತಿರುವುದರಿಂದಲೂ ಕೂಡ ಮತ್ತೆ ಅಸ್ಥಿರಹಿತ ಶೂದ್ರ ಸೇವಕ ಪದ್ಧತಿ ಜಾರಿಗೆ ತಂದಂತಾಗುವ ಆಗುವುದಿಲ್ಲವೇ? ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ನೌಕರರನ್ನು ಭರ್ತಿ ಮಾಡದೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬದೆ, ಹುದ್ದೆಗಳನ್ನೆಲ್ಲ ಮೀಸಲಾತಿ ಇಲ್ಲದ ಖಾಸಗಿ ಬಾಯಿಗೆ ಹಾಕುತ್ತಿರುವುದು ಕೂಡ ಮೀಸಲಾತಿ ಪಡೆಯುವ ವರ್ಗಗಳನ್ನು ನಿರುದ್ಯೋಗಿಗಳನ್ನಾಗಿಸಿ ಮತ್ತೆ ಶೂದ್ರ ಸೇವಕರನ್ನಾಗಿಸುವುದಲ್ಲವೇ? ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಿ ಕೇಂದ್ರ ಸರ್ಕಾರವು ಕತ್ತರಿ ಆಡಿಸುವುದರಲ್ಲೂ ಇದನ್ನೇ ಕಾಣುತ್ತೇವೆ. ಸಂಶೋಧನಾ ಸಂಸ್ಥೆಯಾದ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ದತ್ತಾಂಶಗಳಂತೆ 2017 ಮತ್ತು 2022 ನಡುವೆ ಸುಮಾರು 2 ಕೋಟಿಗೂ ಹೆಚ್ಚು ಮಹಿಳೆಯರು ಕಾರ್ಮಿಕ ಪಡೆಯಿಂದ ಕಣ್ಮರೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಇದು ಸಹಜವೋ ಆಕಸ್ಮಿಕವೋ ಅಥವಾ ಆರ್ ಎಸ್ ಎಸ್ ಹಿಡನ್ ಅಜೆಂಡಾ ಮಹಿಳೆಯರು ಮನೆಯಲ್ಲಿರಬೇಕೆಂಬ ಕಾರ್ಯತಂತ್ರದ ಭಾಗವೋ? ಈ ಎಲ್ಲಾ ಪ್ರಶ್ನೆಗಳು ಅನುಮಾನಗಳು ಹೇಳುತ್ತವೆ. ಇಷ್ಟೆಲ್ಲ ನಡೆಯುತ್ತಿದೆ, ಶಿಕ್ಷಣವನ್ನೇ ಖಾಸಗಿಗೊಳಿಸುತ್ತಾ ಸಾರ್ವಜನಿಕ ಶಿಕ್ಷಣವನ್ನೇ ಕ್ಷೀಣ ಮಾಡುತ್ತಿದ್ದಾರೆ. ಇದರಿಂದ ಇಡೀ ಹಳ್ಳಿಗಡು, ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣ ಕಣ್ಮರೆಯಾಗುತ್ತಿದೆ. ಹೀಗೆಲ್ಲ ನಡೆಯುತ್ತಿದೆ, ಗೊತ್ತಿರುವುದು ಇಷ್ಟು, ಗೊತ್ತಿಲ್ಲದಿರುವುದು ಇನ್ನೆಷ್ಟೋ ಎಂಬ ವಾತಾವರಣವಿದೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದಕ್ಕೆ ಹೀಗೆ ಎಂದು ಹೇಳಬಹುದಾದ ಉತ್ತರಗಳಿವೆಯೇ? ಊರಿಗೆ ಕಳ್ಳರು ನುಗ್ಗಿದ್ದಾರೆ, ಏನು ಮಾಡಬೇಕು, ಹೇಗೆ ತಡೆಯಬೇಕು? ಎಲ್ಲಕ್ಕಿಂತಲೂ ಮೊದಲು ಊರಿಗೆ ಊರೇ ಎತ್ತರಗೊಳ್ಳುತ್ತದೆ. ರಾತ್ರಿ ಯುವಕರು ಮೊಹಲ್ಲಾ ಮೊಹಲ್ಲಾಗಳಲ್ಲಿ ಸರದಿ ಕಾವಲು ಕಾಯುತ್ತಾರೆ. ಮಹಿಳೆಯರು ಕಾರದ ಪುಡಿಯನ್ನ ಜೊತೆಯಲ್ಲಿಟ್ಟುಕೊಂಡಿರುತ್ತಾರೆ. ಈಗ ಈ ಎಚ್ಚರವೇ ಮೊದಲು ನಮಗೆಲ್ಲ ಬೇಕಾಗಿರುವುದು. ಯಾಕೆಂದ್ರೆ ಕಳ್ಳರು ನಾನಾ ವೇಷದಲ್ಲಿ ಬರಬಹುದು. ದೇವಸ್ಥಾನ ಗುಡಿ ಜೀರ್ಣೋದ್ಧಾರ ಅಂತ ಬರಬಹುದು, ಸುಳ್ಳು ಸುದ್ದಿ ಹಬ್ಬಿಸಬಹುದು, ಭಜನೆ ಮಾಡಿಸಬಹುದು. ಜನರು ಯಾವುದಕ್ಕೆ ಭಾವನಾತ್ಮಕವಾಗಿ ಹೆಚ್ಚು ಸ್ಪಂದಿಸುವರೋ ಅಂಥವುಗಳನ್ನೇ ಗಾಳಕ್ಕೆ ಸಿಕ್ಕಿಸಿ ಮೀನು ಹಿಡಿಯುವಂತೆ ಸಮುದಾಯವನ್ನು ಹಿಡಿದುಕೊಳ್ಳಬಹುದು. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮೊದಲು ಆ ಸಂತನ್ನ ಕಾಣಬೇಕಾಗಿದೆ. ಅದಕ್ಕೆ ಎಚ್ಚರ ಬೇಕಾಗಿದೆ ಎಲ್ಲರಲ್ಲೂ, ಹಾಗೂ ಅಲ್ಲಲ್ಲಿ ಇರುವ ವಿವೇಕ ವಿವೇಚನಾಶಾಲಿಗಳು ಈಗಲಾದರೂ ಸರಿತಪ್ಪುಗಳನ್ನು ಮಾತಾಡಬೇಕಾಗಿದೆ. ಪ್ರೀತಿ, ಸಹನೆ, ನ್ಯಾಯ ಇತ್ಯಾದಿ ಮಾತುಗಳು ಸಮಾಜದ ಒಳಗಿಂದಲೇ ಕೇಳಬೇಕಾಗಿದೆ. ಧನ್ಯವಾದಗಳು.